ಕೊಡಗಿನ ಮೂವತ್ತಕ್ಲು ಗ್ರಾಮದಲ್ಲಿ ಮೃತದೇಹಕ್ಕಾಗಿ ಹುಡುಕಾಟ ಶುರುವಾಗಿದೆ. ಪತ್ನಿ ಮಕ್ಕಳೊಂದಿಗೆ ಮೂವತ್ತಕ್ಲು ಗ್ರಾಮದಲ್ಲಿ ಉತ್ತಪ್ಪನವರು ವಾಸವಾಗಿದ್ದರು. ಪತ್ನಿ ತಂಗಮ್ಮ ಮನೆಯಿಂದ ಆಚೆ ಹೋಗಿದ್ದರು. ಇದೇ ವೇಳೆಯಲ್ಲಿ ಇವರ ಮನೆಯ ಮೇಲೆ ಭೂಕುಸಿತ ಉಂಟಾಗಿತ್ತು. ಭೂಕುಸಿತದಿಂದಾಗಿ ಮಣ್ಣಿನ ಅಡಿಯಲ್ಲಿ ನೆಲಸಮಾಗಿರ್ತಕ್ಕಂಥ ಉತ್ತಪ್ಪನವರ ಮೃತದೇಹ ಅಲ್ಲಿದೆ, ನೆಲಸಮ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಿಲಿಟರಿ ಮತ್ತು ರಕ್ಷಣಾ ಸಿಬ್ಬಂದಿಯಿಂದ ಉತ್ತಪ್ಪ ಅವರ ದೇಹಕ್ಕೋಸ್ಕರವಾಗಿ ಹುಡುಕಾಟ ಶುರುವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಮನೆ ಕುಸಿದಿರುವ ಪ್ರದೇಶಕ್ಕೆ ತೆರಳಿ ಅಲ್ಲಿನ ಸ್ಥಳೀಯರೊಂದಿಗೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಅಂದರೆ ಅಲ್ಲಿ ಉತ್ತಪ್ಪ ಅಂತ ಹೇಳಿ ವಾಸವಾಗಿದ್ದರು. ಮೂವತ್ತಾಕ್ಲು ಗ್ರಾಮ ಇದು ಕೊಡಗಿನಲ್ಲಿ. ಪತ್ನಿ ತಂಗಮ್ಮ ಅಂತ ಹೇಳಿ ಅವರ ಹೆಸರು. ಅವರು ಆಚೆ ಹೋಗಿರ್ತಾರೆ. ಇದೇ ಟೈಮಲ್ಲಿ ಇವರ ಮನೆಯ ಮೇಲೆ ಭೂಕುಸಿತ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಉತ್ತಪ್ಪನವರಿದ್ದಾರೆ, ಅವರ ಮೃತದೇಹ ಇಲ್ಲೇ ಇದೆ ಅಂಥೇಳಿ ಒಂದು ಅನುಮಾನದ ಮೇರೆಗೆ ಇದೀಗ ಆ ಭಾಗದಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಮಿಲಿಟರಿ ಮತ್ತು ರಕ್ಷಣಾ ಸಿಬ್ಬಂದಿ ಅವರ ಮೃತದೇಹಕ್ಕೋಸ್ಕರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈಗ ನಾವು ಉತ್ತಪ್ಪ ಅವರ ಮನೆ ಇದ್ದಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಮನೆಯ ಇದ್ದಂತಹ ಗುಡ್ಡ ಮತ್ತೆ ಮನೆಯ ಸುತ್ತಮುತ್ತ ಇದ್ದ ಗುಡ್ಡದ ಪ್ರದೇಶ ಸಂಪೂರ್ಣವಾಗಿ ಕುಸಿದು ಇಡೀ ಮನೆಯ ಮಣ್ಣಿನಲ್ಲಿ ಒದಗಿ ಹೋಗಿದೆ. ಆ ಈ ಸ್ಥಳದಲ್ಲಿ ಇರುವಂತಹ ಮೃತದೇಹವನ್ನ 8 ದಿನಗಳಿಂದಲೂ ಕೂಡ ಇನ್ನೂ ತೆಗೆದಿಲ್ಲ. ಮಣ್ಣಿನ ರಾಶಿಯೇ ಬಿದ್ದಿರೋ ಕಾರಣದಿಂದಾಗಿ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹಲವು ಅಧಿಕಾರಿಗಳು ಬಂದು ಇಲ್ಲಿ ನೋಡ್ಬಿಟ್ಟು ಹೋಗಿದ್ದಾರೆ. ಆದರೆ 8 ದಿನಗಳಿಂದಲೂ ಕೂಡ ಮೃತದೇಹ ಸಿಗದೆ ಅವ್ರ ಕುಟುಂಬ ಸಾಕಷ್ಟು ದುಃಖವನ್ನು ಅನುಭವಿಸ್ತಾ ಇದೆ. ಇದು ಇಲ್ಲಿ ಈಗ ನಾವು ಗುಡ್ಡ ಕುಸಿತ ಆಗಿರುವಂತಹ ಜಾಗಕ್ಕೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಅಲ್ಲಿ 2 ಬಂಡೆಗಳು ಕಾಣಿಸ್ತಾ ಇದೆ. ನಮ್ಮ ಕ್ಯಾಮ್ರಾಮನ್ ರಾಕೇಶ್ ನಿಮಗೆ ತೋರಿಸ್ತಾ ಇದ್ದಾರೆ. ಆ ಬಂಡೆಗಳ ಬಳಿ ಉತ್ತಪ್ಪ ಅವರ ಮನೆ ಇತ್ತು. ಆ ಇಡೀ ಗುಡ್ಡದ ಬಳಿ ಇದ್ದಂತಹ ಮನೆ, ಆ ಗುಡ್ಡ ಇಡೀ ಕುಸಿತದ್ರಿಂದಾಗಿ ಇಡೀ ಮಣ್ಣು ಕೆಳಗಡೆ ಬಂದು ಬಿದ್ದೋಗಿದೆ. ಈ ಮಣ್ಣಿನ ಕೆಚರಣೆಗೆ ಅಂತ ಅಧಿಕಾರಿಗಳು ರಕ್ಷಣಾ ತಂಡ ಬಂದಿತ್ತು. ಮಣ್ಣು ಇನ್ನು ನೀರಾಗಿ ಹರಿತಾ ಇದೆ, ಅಲ್ಲಿ ಕುಸಿತಾ ಇದೆ. ಹಾಗಾಗಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅವರು ವಾಪಸ್ಸಾಗಿದ್ದಾರೆ. ನನ್ನ ಬಲಭಾಗಕ್ಕೆ ನಮ್ಮ ರಾಕೇಶ್ಗೆ ಪ್ಯಾನ್ ಮಾಡಕ್ಕೆ ಹೇಳ್ತೀನಿ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಇತ್ತು, ಸುಮಾರು 1000 ವರ್ಷದ ಹಿಂದಿನ ದೇವಸ್ಥಾನ. ಗರುಡಗಂಬ ಒಂದು ಕಾಣಿಸ್ತಾ ಇದೆ ಅಷ್ಟೇ. ಇಡೀ ದೇವಸ್ಥಾನ ನಾಮಾವಶೇಷ ಆಗಿದೆ. ನನ್ನ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ. ಅವ್ರನ್ನ ಉತ್ತಪ್ಪ ಅವರ ಸಾವು ಹೇಗಾಯ್ತು, ಯಾವತ್ತಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮೋರ್ಕಂಡ ಬಿದ್ದಪ್ಪ ಅಂತ. ಯಾವತ್ತು ಸರ್ ಆಗಿದ್ದು ಇನ್ಸಿಡೆಂಟ್? ಗುರುವಾರ ಸಾಧಾರಣ 1:30 ಗಂಟೆಗೆ ಇದು ನನ್ನ ಕಣ್ಣೆದ್ರಿಗೆ ಜಾರ್ತು ಸರ್, ನನ್ನ ಮನೆ ಕಾಣ್ತು ಇದು. ಆವಾಗ ಇಡೀ ಬೆಟ್ಟ ಕುಸಿತ ಬಂದದನ್ನ ನಾನು ಒಂದು ಹತ್ತಿರದ ನೋಡಿದೀನಿ. ಕುಟ್ಟ ನಮ್ಮ ಉತ್ತಪ್ಪ ಸಾಬ್ ಅಂತ ಹೇಳೋರು ಮರಣಪಟ್ಟಿದ್ದಾರೆ ಮನೇಲಿ. ಅದು ಅಂದ್ರೆ ಇವತ್ತಿಗೆ 5 ದಿನ ಆಗಿದೆ. ಆದ್ದರಿಂದ ನಮ್ಮ ಊರವರೆಲ್ಲ ಅವತ್ತು ಗೌರ್ಮೆಂಟ್ ಸರ್ಕಾರದವರು ಅನೌನ್ಸ್ ಮಾಡುವಾಗ ಎಲ್ಲಿ ಈ ಊರು ಬಿಟ್ಟು ಹೊರಗೆ ಹೋಗಿದ್ದಾರೆ. ಹೊರಗೆ ಅಂದರೆ ಬೆಂಗಳೂರು ಮೈಸೂರು ಎಲ್ಲ ಹೋಗಿದ್ದಾರೆ. ಇವಾಗ ಸರ್ಕಾರದ ಎಷ್ಟು ಜನ ಇದ್ರು ಸರ್ ಅವ್ರ ಫ್ಯಾಮಿಲಿ? 4 ಜನ ಸರ್. 4 ಜನ ಸರ್. ಈಗ ಉತ್ತಪ್ಪ ಅವರು ಒಬ್ಬರೇ ಮನೆಯಲ್ಲಿ ಇದ್ರು, ಉಳಿದವ್ರು ಎಲ್ಲಿ ಹೋಗಿದ್ರು? ಮನೆ ಕುಸ್ತಿತ ಅಲ್ಲಿ ಹೋದ್ರು ಎಲ್ಲ. ಅಲ್ಲಿ ಹೋಗ್ಬಿಟ್ಟು ಇವ್ರು ಎಂತ ಮಾಡಿದ್ರು, ಸ್ವಲ್ಪ ಡೋಸ್ ಹಾಕಿದ್ರೆ ಮನೆಗೆ ಬಂದ್ಬಿಟ್ಟು ಇಂತ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಗಡೆ ಬರ್ತೀನಿ ಬಂದ್ರು. ಅಷ್ಟೊತ್ತಿಗೆ ಇದು ಕುಸಿದೆ ಅವ್ರಿಗೆ ಗೊತ್ತಿಲ್ಲ, ಅದು ನಟ್ಟೆ ಇದು ಬಂತು. ಈಗ ಅವರು ಗುಡ್ಡ ಕುಸಿತು 8 ದಿನ ಆಗಿದೆ, ಇವತ್ತಿಗೆ 16ನೇ ತಾರೀಕು ಇನ್ಸಿಡೆಂಟ್ ಆಗಿದ್ದು, ಯಾಕೆ ಮೃತದೇಹ ಹೊರತೆಗೆಯುವಂತ ಕಾರ್ಯಾಚರಣೆ ಯಾಕೆ ಆಗ್ಲಿಲ್ಲ? ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ರು ಸರ್. ಆದ್ರೆ ಏನಂದ್ರೆ ನಮಗೆ ಇಲ್ಲಿ ಕಾರ್ಯಾಚರಣೆ ಮಾಡಕ್ಕೆ JCP ಬಂದ್ರು ಆಯ್ತಿಲ್ಲ, ಇಟಾಚಿ ಬಂದ್ರು ಆಯ್ತಿಲ್ಲ. ಮಣ್ಣ ಕೆಳಗಡೆ ನೀರಿನ ಪಸ ಇರೋದ್ರಿಂದ ಜಾರತಾ ಇದೆ, ಪುನಃ ಅದು ಮುಚ್ಚೋಗುತ್ತ ಸಾಧ್ಯತೆ ಇದೆ. ಅದರಿಂದ ಅವ್ರಿಗೆ ಕೆಲಸ ಮಾಡಕ್ಕೆ ಯಾವ ರೀತಿನೂ ಒಂದು ಇಲ್ಲಿ ನಮಗೆ ಅನುಕೂಲ ಇಲ್ಲ. ಗುಡ್ಡ ಜರಿತಾ ಇದೆ, ಪುನಃ ಜರಿದ್ರೆ ಕೆಳಗಡೆ ಮನೆಗಳಿಗೂ ಅದಕ್ಕೆ ತೋಟಗಳಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಟೈಮ್ ಕೊಟ್ಟಿದ್ದಾರೆ. ಸ್ವಲ್ಪ ಡ್ರೈ ಆಗಬೇಕು ಜಾಗ, ಅದರಿಂದ ಆಮೇಲೆ ತೆಗಿಬಹುದು ಅಂತ ಹೇಳ್ತಾ ಇದ್ದಾರೆ. ಗುಡ್ಡ ಕುಸಿದಿರುವಂತಹ ಮಣ್ಣಿನ ಮೇಲೆ ನಾವಿದ್ದೀವಿ. ನಮ್ ಜೊತೆ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್ ನಿಮ್ಮ ಹೆಸರು? ಸರ್ ನಾನು ಮನೋಹರ್ ಅಂತ. ನಾನು ಸರ್ ಹೇಳಿ ಸರ್ ಉಪನ್ಯಾಸಕನಾಗಿದ್ದೇನೆ. ಸೊ ಇಲ್ಲಿ ತುಂಬಾ ನಷ್ಟ ಉಂಟಾಗಿದೆ, ಅದು ಅಲ್ಲದೆ ಇದೊಂದು ಡೆಡ್ ಬಾಡಿ ಒಂದು ಒಳಗೆ ಸೇರ್ಕೊಂಡಿದೆ. ಅದನ್ನ ದಯವಿಟ್ಟು ಇದು ಕಾರ್ಯಾಚರಣೆಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಲ್ಲಾ ಸಹಕಾರನೂ ಮಾಡಿದ್ದಾರೆ, ಗವರ್ಮೆಂಟ್ ಇಂದ ಆಗಿರ್ಬೋದು ಅಥವಾ MLA ಆಗಿರ್ಬೋದು, ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ ಇಲ್ಲಿ ಅದೊಂದು
ಕಾರ್ಯಾಚರಣೆಗೆ ತುಂಬಾ ಅಡ್ಡಿ ಆಗ್ತಾ ಇರತಕ್ಕಂಥದ್ದು ಈ ಜಿಟಿ ಜಿಟಿ ಮಳೆಯಿಂದಾಗಿ. ಅದನ್ನ ನಿನ್ನೆ ಕೂಡ ಜೆಸಿಬಿ ಬಂತು, ಜೆಸಿಬಿ ಅವರು ಆಗೋದಿಲ್ಲ ಅಂತ ವಾಪಸ್ ಹೋಗಿದ್ದಾರೆ. ಪುನಃ ಅವ್ರ ಎಂಎಲ್ಎ ಅವರು ಏನ್ ಮಾಡಿದ್ದಾರೆ, ಪುನಃ ಒಂದು ಇಟಾಚಿನ ಕಳಿಸಿದ್ರು. ಇಟಾಚಿ ಬಂದಾಗಲೂ ಕೂಡ ಅವರು ಸ್ವಲ್ಪ ಕೆಲಸ ಮಾಡಿದ್ರಲ್ಲಿ ಕೆಲಸ ಮಾಡಿ ಆಮೇಲೆ ಆಗೋದಿಲ್ಲ, ಜಾರತಾ ಇದೆ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಪ್ರಾಣ ಹೋಗಿದ್ದಾಗಿದೆ, ಅಟ್ ಲೀಸ್ಟ್ ಮೃತದೇಹವನ್ನಾದರೂ ತೆಗೆದುಕೊಡಿ ಅಂತ ನಿರಂತರವಾಗಿ ಮನವಿ ಮಾಡಿಕೊಡ್ತಾ ಇದಾರೆ. ಆದ್ರೆ ನಿರಂತರವಾಗಿ ಗುಡ್ಡ ಸುರಿತಾ ಇದೆ. ನಾವು ನಿಂತಿರುವ ಜಾಗ ಕೂಡ ಈಗ ಗುಡ್ಡ ಕುಸಿದು ಬಿದ್ದಿರುವಂತಹ ಮಣ್ಣಿನ ಮೇಲೆ ಇದ್ದೀವಿ. ಈ ಮಣ್ಣಿನ ಒಳಗಡೆ ಮೃತದೇಹ ಇದೆ. ಮಿಲಿಟರಿ ಅಧಿಕಾರಿಗಳು ಬಂದ ನಂತರ ಈ ಕಾರ್ಯಾಚರಣೆ ಇವತ್ತು ಆರಂಭವಾಗುತ್ತೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಕೊಡಗು.